14 ಲೋಕಸಭಾ ಕ್ಷೇತ್ರಗಳ ಜೊತೆಗೆ ಒಂದು ಉಪಚುನಾವಣೆ ಕೂಡ ರಾಜ್ಯದಲ್ಲಿ ನಡೀತಾ ಇರುವಂಥದ್ದು. ಇಲ್ಲಿ ಪಕ್ಷಗಳ ಪ್ರತಿಷ್ಠೆ ಇದೆ, ಕುಟುಂಬಗಳ ಪ್ರತಿಷ್ಠೆ ಇದೆ, ವ್ಯಕ್ತಿಗಳ ಪ್ರತಿಷ್ಠೆ ಇರುವಂಥದ್ದು. ಹಾಗೆ ಈ 14 ಲೋಕಸಭಾ ಕ್ಷೇತ್ರ ಇದೆಯಲ್ಲ, ಸಾಕಷ್ಟು ವ್ಯಕ್ತಿಗಳು ಅಂದರೆ ACC ಅಧ್ಯಕ್ಷರ ತವರು ಕ್ಷೇತ್ರ ಕೂಡ ಇರುವಂಥದ್ದು. ಕಲ್ಯಾಣ ಕರ್ನಾಟಕ ಅಂತ ಬರುತ್ತೆ, ಕಿತ್ತೂರು ಕರ್ನಾಟಕ ಅಂತ ಬರುತ್ತೆ, ಮಧ್ಯ ಕರ್ನಾಟಕ ಅಂತ ಬರುತ್ತೆ. ಸೊ ಹೀಗಾಗಿ ಇಲ್ಲಿ ಹೇಗಾದರೂ ಮಾಡಿ ಹೆಚ್ಚಿನ ಕ್ಷೇತ್ರಗಳನ್ನು ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಕೂಡ ಪಣ ತೊಟ್ಟಿರುವಂಥದ್ದು. ಕಳೆದ ಬಾರಿ 14 ಲೋಕಸಭಾ ಕ್ಷೇತ್ರಗಳನ್ನು ಕೂಡ BJP ಗೆದ್ದಿತ್ತು, ಆದರೆ ಈ ಬಾರಿ ಆ ರೀತಿಯಾದಂಥ ಪರಿಸ್ಥಿತಿ ಇಲ್ಲ. ಸೊ ಯಾವ್ಯಾವ ರೀತಿಯಾಗಿ ಲೆಕ್ಕಾಚಾರ ಇರುತ್ತೆ, ಯಾವ ಕ್ಷೇತ್ರದಲ್ಲಿ ಯಾರ ಅಭ್ಯರ್ಥಿಗಳು, ಹೇಗೆ ನಡೀತಾ ಇದೆ ಮತದಾನ ಅನ್ನುವಂಥದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಹೆಡ್ಲೈನ್ಸ್ ಪ್ರೆಸೆಂಟೆಡ್ ಬೈ ಪಾರುಲ್ ಯೂನಿವರ್ಸಿಟಿ, ವಡೋದರಾ, ಗುಜರಾತ್. ರಾಜ್ಯದಲ್ಲಿ ಕೊನೆ ಹಂತದ ಮತದಾನ, 14 ಕ್ಷೇತ್ರಗಳಲ್ಲಿ ಕೆಲ ಹೊತ್ತಲ್ಲೇ ವೋಟಿಂಗ್ ಶುರು, ಜೂನ್ 4 ಲೋಕಸಭೆ ಫಲಿತಾಂಶ ಪ್ರಕಟ. ಶೆಟ್ಟರ್, ಬೊಮ್ಮಾಯಿ, ಜೋಶಿ ಸೇರಿ ಹಲವರು ಕಣದಲ್ಲಿ. ಇವಿಎಂ ಸೇರಲಿದೆ 227 ಅಭ್ಯರ್ಥಿಗಳ ಭವಿಷ್ಯ, ಮತ ಕೇಂದ್ರಗಳ ಸುತ್ತಮುತ್ತ ಅಲರ್ಟ್. ಸಚಿವರ ಮಕ್ಕಳಿಗೆ ಅಗ್ನಿ ಪರೀಕ್ಷೆ, ಪ್ರಿಯಾಂಕಾ, ಮೃಣಾಲ್, ಸಾಗರ್ ಸಂಯುಕ್ತ ಕಣದಲ್ಲಿ. ಏನಾಗುತ್ತೆ ಬಂಡಾಯ ಅಭ್ಯರ್ಥಿ ಈಶ್ವರಪ್ಪ, ವಿನಯ್ ಭವಿಷ್ಯ. ರೆಜ್ವಲ್ ಇಂದು ರಾಜ್ಯಕ್ಕೆ ಬರೋದು ಅನುಮಾನ, ಎಲೆಕ್ಷನ್ ಮುಗಿದ ಬಳಿಕ ಹಾಜರು ಸಾಧ್ಯತೆ. SIT ವಶದಲ್ಲಿರುವ ರೇವಣ್ಣಗೆ ಫುಲ್ ಡ್ರಿಲ್. ರಾಜ್ಯದ ಹಲವೆಡೆ ಮಳೆಯ ಅಬ್ಬರ, ಮಂಡ್ಯದಲ್ಲಿ ಮರ ಬಿದ್ದು ವ್ಯಕ್ತಿ ಸಾವು, ಬಿಸಿಲಿಗೆ ಕಂಗೆಟ್ಟಿದ್ದ ಬೆಂಗಳೂರಿಗೆ ತಂಪೆರೆದ ಮಳೆರಾಯ. ಕುರುಕ್ಷೇತ್ರದ ಅಖಾಡದಲ್ಲಿ 3ನೇ ಹಂತದ ಮತದಾನ ಇವತ್ತು ನಡೆಯೋದಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಇನ್ನು ನಮ್ಮ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ 14 ಕ್ಷೇತ್ರಗಳಲ್ಲಿ ಕೊನೆ ಹಂತದ ಮತದಾನ, 2ನೇ ಹಂತದ ಮತದಾನ ನಡೆಯೋದಕ್ಕೆ ಕೌಂಟ್ ಡೌನ್. ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಮತದಾನಕ್ಕೆ ಅವಕಾಶ ಇರುತ್ತೆ. ಯಾರೆಲ್ಲ ಮತದಾನಕ್ಕೆ ಅರ್ಹರಿದ್ದೀರಾ, 18 ವರ್ಷ ಮೇಲ್ಪಟ್ಟವರು, ದಯಮಾಡಿ ನಿಮ್ಮ ಮತಕೇಂದ್ರಗಳಿಗೆ ಹೋಗಿ ಅಲ್ಲಿ ಮತ ಚಲಾಯಿಸಿ. ಮೊದಲ ಹಂತದಲ್ಲಿ ನೋಡಿದ್ವಲ್ಲ, ಬೆಂಗಳೂರನ್ನ ಹೊರತುಪಡಿಸಿ ಉಳಿದಂತ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ, ಲೋಕಸಭಾ ವ್ಯಾಪ್ತಿಯಲ್ಲೂ ಕೂಡ ತುಂಬಾ ಚೆನ್ನಾಗಿ ವೋಟಿಂಗ್ ಆಗಿತ್ತು. ಅದೇ ರೀತಿಯಾಗಿ 2ನೇ ಹಂತದಲ್ಲೂ ಕೂಡ ಮತದಾನ ಆದ್ರೆ ನಿಮ್ಮ ಅಭ್ಯರ್ಥಿಗಳನ್ನ ನೀವು ಸೆಲೆಕ್ಟ್ ಮಾಡುವಂತ ನಿಟ್ಟಿನಲ್ಲಿ ತುಂಬಾ ಅಂದ್ರೆ ಒಳ್ಳೆ ಅಭ್ಯರ್ಥಿಗಳು ಆಯ್ಕೆ ಆಗ್ತಾರೆ. ಬಿಕಾಸ್ ವೋಟ್ ಹಾಕ್ದಲೇ ಇವ್ರು ಸರಿ ಇಲ್ಲ ಅವ್ರು ಸರಿ ಇಲ್ಲ ಅಂತ ಮಾತಾಡ್ಲಿಕ್ಕೆ ಬದಲು ವೋಟನ್ನ ಚಲಾಯಿಸಿ ಒಳ್ಳೆ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದಂತಹ ಸಂದರ್ಭದಲ್ಲಿ ಒಳ್ಳೆ ಲೋಕಸಭಾ ಅಭ್ಯರ್ಥಿ ಕೆಲಸ ಮಾಡುವಂತ ನಿಟ್ಟಿನಲ್ಲಿ ಕೂಡ ನಿಮ್ಮ ಕ್ಷೇತ್ರಕ್ಕೆ ಸಹಕಾರಿ ಆಗುತ್ತೆ. ಎಸ್ಪೆಷಲಿ ಯೂತ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಸುಮ್ಮನೆ ಎಲ್ಲೋ ಕುತ್ಕೊಂಡು ಕಮೆಂಟ್ ಹಾಕ್ಬಿಡ್ತೀರಾ, ಆದ್ರೆ ನೀವು ಸರ್ಕಾರಕ್ಕೆ ಪ್ರಶ್ನೆ ಮಾಡಬೇಕು, ನಿಮ್ಮ ಜನಪ್ರತಿನಿಧಿಗಳನ್ನ ಚರ್ಚೆ ಮಾಡಬೇಕು ಅವ್ರ ಹತ್ರ, ಅಥವಾ ಕ್ವೆಶನ್ ಕೇಳಬೇಕು ಅಂತಂದ್ರೆ, ಸೊ ನೀವು ದಯಮಾಡಿ ಹೋಗಿ ಮತ ಕೇಂದ್ರಕ್ಕೆ ಹೋಗಿ ಮತ ಚಲಾಯಿಸಿ. ರಾಜ್ಯದ 227 ಅಭ್ಯರ್ಥಿಗಳ ಭವಿಷ್ಯವನ್ನ ಮತದಾರರು ಇವತ್ತು ಬರೀತಾರೆ. ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸೋದಾದ್ರೆ ಕಾಂಗ್ರೆಸ್ ಸರ್ಕಾರ ಇರುವಂತ ಕಾರಣಕ್ಕೋಸ್ಕರ ರಾಜ್ಯದಲ್ಲಿ ಹೆಚ್ಚಿನ ಕ್ಷೇತ್ರಗಳನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ತುಂಬಾ ಹರಸಾಹಸ ಪಡ್ತಾ ಇರುವಂಥದ್ದು. 20 ವರ್ಷಗಳ ಬಳಿಕ ಡಬಲ್ ಡಿಜಿಟ್ ಅನ್ನ ಕ್ರಾಸ್ ಮಾಡುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಪ್ರಯತ್ನ ಪಡ್ತಾ ಇದೆ. 1999ರಲ್ಲೇ ಲಾಸ್ಟ್ ಡಬಲ್ ಡಿಜಿಟ್ ಅನ್ನ ಕ್ರಾಸ್ ಮಾಡಿದ್ದು ಕಾಂಗ್ರೆಸ್. 2004ರಿಂದ ಈಚೆಗೆ ಸಿಂಗಲ್ ಡಿಜಿಟ್ ಅಲ್ಲೇ ಇದೆ. 2013ರ ಸಂದರ್ಭದಲ್ಲಿ, 2014ರ ಲೋಕಸಭೆ ಎಲೆಕ್ಷನ್ ಸಂದರ್ಭದಲ್ಲಿ 9 ಸ್ಥಾನಗಳನ್ನ ಗೆದ್ದಿದ್ದೇ ಕಳೆದ 2 ದಶಕಗಳಲ್ಲಿ ಹೈಯೆಸ್ಟ್ ಆಗಿದೆ. ರಾಜ್ಯದ 227 ಅಭ್ಯರ್ಥಿಗಳ ಭವಿಷ್ಯ ಇಂದು ಇವಿಎಂಗೆ ಸೇರಲಿರುವಂಥದ್ದು. ಇವಿಎಂನಲ್ಲಿ ಭದ್ರವಾಗುತ್ತೆ ಅಭ್ಯರ್ಥಿಗಳ ಭವಿಷ್ಯ. 2.59 ಕೋಟಿ ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಲಿದ್ದಾರೆ. ಇವತ್ತು ಸೂಕ್ಷ್ಮ ಅತಿ ಸೂಕ್ಷ್ಮ ಮತಗಟ್ಟೆಗಳಲ್ಲಿ ಭಾರಿ ಭದ್ರತೆಯನ್ನ ಕೊಡಲಾಗಿದೆ. ನ್ಯೂಸ್ 18ನಲ್ಲಿ 14 ಕ್ಷೇತ್ರಗಳ ಪ್ರತಿ ಕ್ಷಣದ ಅಪ್ಡೇಟ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. 14 ಲೋಕಸಭಾ ಕ್ಷೇತ್ರಗಳು, ಅದರ ಜೊತೆಗೆ ಒಂದು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಕೂಡ ನಡೀತಾ ಇದೆ. ಅದೆಲ್ಲದರ ಕಂಪ್ಲೀಟ್ ಮಾಹಿತಿ, ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನ್ಯೂಸ್ 18ನ ಮೆಗಾ ಕವರೇಜ್. ಜೂನ್ 4ಕ್ಕೆ ಲೋಕಸಭಾ ಚುನಾವಣೆಯ ಫಲಿತಾಂಶ ಬರಲಿದೆ. ಶಿವಮೊಗ್ಗ, ದಾವಣಗೆರೆ, ಹಾವೇರಿ, ಗದಗ, ಧಾರವಾಡ, ಉತ್ತರ ಕನ್ನಡ, ಬೆಳಗಾವಿ, ಚಿಕ್ಕೋಡಿ, ವಿಜಯಪುರ, ಕಲಬುರಗಿ, ಬಾಗಲಕೋಟೆ, ಬೀದರ್, ರಾಯಚೂರು, ಕೊಪ್ಪಳ, ಬಳ್ಳಾರಿ, ಟೋಟಲ್ ಆಗಿ 14 ಲೋಕಸಭಾ ಕ್ಷೇತ್ರಗಳು ಅಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ನಡೀತಾ ಇರುವಂಥ ಚುನಾವಣೆ ಇದು.
ಈ ಬಾರಿ ಚುನಾವಣೆ ಮೋದಿ ಗ್ಯಾರಂಟಿ ವರ್ಸಸ್ ಕಾಂಗ್ರೆಸ್ ಗ್ಯಾರಂಟಿಗಳ ನಡುವೆ ನಡೀತಾ ಇರುವಂಥದ್ದು. ಹಾಗೆ ನಾನು ಆಗ್ಲೇ ಹೇಳಿದ್ನಲ್ಲ, ವ್ಯಕ್ತಿಗಳ ಪ್ರತಿಷ್ಠೆ ಇದೆ, ಪಕ್ಷದ ಪ್ರತಿಷ್ಠೆ ಇರುವಂಥದ್ದು, ಹಾಗೆ ಒಬ್ಬೊಬ್ಬರು ಅಭ್ಯರ್ಥಿಗಳ ಪ್ರತಿಷ್ಠೆನೂ ಕೂಡ ಇಲ್ಲಿ ಕಾಣಿಸುತ್ತೆ. ಇಬ್ಬರು ಮಾಜಿ ಸಿಎಂಗಳು ಕೂಡ ಈ ಬಾರಿ ಕಣದಲ್ಲಿ ಇರುವಂಥದ್ದು, ಅಂದರೆ ಈ 14 ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯನ್ನು ಒಳಗೊಂಡಂತೆ ನಾವು ನೋಡೋದಾದ್ರೆ ಬಸವರಾಜ ಬೊಮ್ಮಾಯಿಯವರು, ಜಗದೀಶ್ ಶೆಟ್ಟರ್ ಅವರು ಕೂಡ ಮೊದಲ ಬಾರಿಗೆ ಲೋಕಸಭೆ ಎಲೆಕ್ಷನ್ ಅನ್ನ ಫೇಸ್ ಮಾಡ್ತಾ ಇರುವಂತ ಕಾರಣಕ್ಕೋಸ್ಕರ ತುಂಬಾ ಜಿದ್ದಾಜಿದ್ದಿಯಿಂದ ಕೂಡಿದಾವೆ 14 ಲೋಕಸಭಾ ಕ್ಷೇತ್ರಗಳು ಕೂಡ. ಒಂದೊಂದು ಲೋಕಸಭಾ ಕ್ಷೇತ್ರದ ಒಂದು ಚಿತ್ರಣವನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅಲ್ಲಿ ಯಾರು ಕಣದಲ್ಲಿದ್ದಾರೆ, ಯಾವ ರೀತಿಯಾದಂತ ಪೈಪೋಟಿ ಏರ್ಪಟ್ಟಿದೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಮೊದಲದಾಗಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ 2019 ಸಂದರ್ಭದಲ್ಲಿ ಇಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಬಿಜೆಪಿಯಿಂದ ಆಯ್ಕೆ ಆಗಿದ್ರು. ಬಿಜೆಪಿಯ ಸಂಸದರು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು, ಪ್ರೆಸೆಂಟ್ ಹಾಲಿ ಸಂಸದರು, ಮತ್ತು ಒಂದ್ ಕಡೆ ಕಾಂಗ್ರೆಸ್ನಿಂದ ಪ್ರಿಯಾಂಕಾ ಜಾರಕಿಹೊಳಿ ಅವರು. ಪ್ರಿಯಾಂಕಾ ಜಾರಕಿಹೊಳಿ ಅವರು ಸತೀಶ್ ಜಾರಕಿಹೊಳಿ ಅವರ ಪುತ್ರಿ. ಅವರು ಮೊದಲ ಬಾರಿಗೆ ಚುನಾವಣೆಯನ್ನ ಫೇಸ್ ಮಾಡ್ತಾ ಇದ್ದಾರೆ ಚಿಕ್ಕೋಡಿಯಲ್ಲಿ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಈ ಬಾರಿ ಸಾಕಷ್ಟು ಜಿದ್ದಾಜಿದ್ದಿಯಿಂದ ನೆಕ್ ಟು ನೆಕ್ ಫೈಟ್ ಇದೆ ಅಂತ ಹೇಳಲಾಗ್ತಾ ಇದೆ. ಅಷ್ಟು ಈಸಿ ಆಗಿಲ್ಲ ಬಿಜೆಪಿ ಅಂತ್ಕೊಂಡಂತೆ. ಕಳೆದ ಬಾರಿ ಮೋದಿ ಅಲೆಯಲ್ಲಿ ಗೆದ್ಕೊಂಬಂದ್ರು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು, ಅವ್ರ ಮೇಲೆ ಸಾಕಷ್ಟು ಆರೋಪಗಳಿದ್ದಾವೆ, ಅಲ್ಲಿರುವಂತ ಮತದಾರರ ಕೈಗೆ ಸಿಗೋದಿಲ್ಲ ಅಂತೆಲ್ಲ. ಸೊ ಹೀಗಾಗಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಸ್ಪೆಷಲಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸೋದಾದ್ರೆ ರಾಜ್ಯದಲ್ಲಿ ಏಕೈಕ ಒಂದು ಲೋಕಸಭಾ ಕ್ಷೇತ್ರ ಅಂತ ಕಾಣಿಸುತ್ತೆ. ಅಲ್ಲಿ ಬಹುಸಂಖ್ಯಾತರು ಅಂದ್ರೆ ಲಿಂಗಾಯತರು, ಹಂಗಿದ್ದರೂ ಕೂಡ ದಲಿತ ಸಮುದಾಯದ ಒಬ್ಬರು ವ್ಯಕ್ತಿಗೆ ರಾಷ್ಟ್ರೀಯ ಪಕ್ಷ ಒಂದು ಮಣೆಯನ್ನ ಹಾಕಿರುವಂಥದ್ದು. ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಅಂತ ಬಂದಂತ ಸಂದರ್ಭದಲ್ಲಿ ಸಹಜವಾಗಿ ಅಲ್ಲಿ ತನ್ನದೇ ಆದಂತ ಒಂದು ಭದ್ರ ಕೋಟೆಯನ್ನ ಸ್ಥಾಪಿಸಿಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಬರುವಂತ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಳೆದ 20 ವರ್ಷಗಳಲ್ಲೇ 5 ಜನ ಕಾಂಗ್ರೆಸ್ನ ಶಾಸಕರಿರುವಂಥದ್ದು. ಲಕ್ಷ್ಮಣ್ ಸವದಿ ಅವರು ಬೇರೆ ಕಾಂಗ್ರೆಸ್ನಲ್ಲಿ ಇರುವಂತ ಹಿನ್ನೆಲೆಯಲ್ಲಿ ಈ ಬಾರಿ ಗೆದ್ದೇ ಗೆಲ್ಲುವಂತ ವಿಶ್ವಾಸದಲ್ಲಿ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರಿದ್ದಾರೆ. ಅದೇ ರೀತಿಯಾಗಿ ಕಾಂಗ್ರೆಸ್ ಕೂಡ ಗೆಲ್ಲುವಂತ ಕ್ಷೇತ್ರಗಳ ಪೈಕಿ ಈ ಒಂದು ಕ್ಷೇತ್ರವನ್ನು ಕೂಡ ಅಂದ್ರೆ ಲೆಕ್ಕಾಚಾರ ಮಾಡಿಕೊಂಡಿರುವಂಥದ್ದು, ಗೆಲ್ತೀವಿ ಅನ್ನುವಂತ ಒಂದು ವಿಶ್ವಾಸವನ್ನ ಇಟ್ಕೊಂಡಿದ್ದಾರೆ. ನೆಕ್ಸ್ಟ್ ಲೋಕಸಭಾ ಕ್ಷೇತ್ರವನ್ನ ನಾವು ನೋಡೋದಾದ್ರೆ ಬೆಳಗಾವಿ ಲೋಕಸಭಾ ಕ್ಷೇತ್ರ. ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಜಗದೀಶ್ ಶೆಟ್ಟರ್ ಅವರು ನಿಂತಿದ್ದಾರೆ. ಅವರು ಆರಂಭದಲ್ಲಿ ಅವರು ಹೆಸರು ಕೇಳು ಬಂದಂತ ಸಂದರ್ಭದಲ್ಲಿ ವಲಸಿಗ ಅನ್ನುವಂಥ ಹಣೆಪಟ್ಟಿಯನ್ನು ಓದ್ಕೊಂಡಿದ್ರು. ತದನಂತರ ಹೋಗ್ತಾ ಹೋಗ್ತಾ ಅಲ್ಲಿದ್ದಂಥ ಬಿ ಜೆ ಪಿ ನಾಯಕರು ಕೂಡ ಗೋ ಬ್ಯಾಕ್ ಶೆಟ್ಟರ್ ಅಂತ ಹೇಳಿದ ಬಳಿಕ ಅವರನ್ನ ಒಪ್ಕೊಂಡ್ರು. ಅವರ ಪರವಾಗಿ ಪ್ರಚಾರ ಎಲ್ಲ ಕೂಡ ನಡೀತು. ಮೊದಲ ಬಾರಿಗೆ ಜಗದೀಶ್ ಶೆಟ್ಟರ್ ಅವರಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇರುವಂಥದ್ದು, ಜಗದೀಶ್ ಶೆಟ್ಟರ್ ಅವರು ಸ್ಪರ್ಧೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಈ ಒಂದು ಲೋಕಸಭಾ ಕ್ಷೇತ್ರ. ಇನ್ನೊಂದು ಕಡೆ ಕಾಂಗ್ರೆಸ್ನಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರು ಕಣದಲ್ಲಿ ಇರುವಂಥದ್ದು. ಕಳೆದ 5 ಲೋಕಸಭಾ ಕ್ಷೇತ್ರದ ರಿಸಲ್ಟನ್ನು ಗಮನಿಸೋದಾದರೆ ಅಲ್ಲಿ ಸುರೇಶ್ ಅಂಗಡಿಯವರು ಆಯ್ಕೆ ಆಗ್ತಾ ಇದ್ರು. ತದನಂತರ ಅವರ ಪತ್ನಿ ಮಂಗಳಾ ಅಂಗಡಿಯವರು, ಸುರೇಶ್ ಅಂಗಡಿಯವರ ಅಕಾಲಿಕ ಮರಣದ ನಂತರ ಮಂಗಳಾ ಅಂಗಡಿಯವರು ಗೆದ್ದಿದ್ರು ಉಪಚುನಾವಣೆಯಲ್ಲಿ. ಸತೀಶ್ ಜಾರಕಿಹೊಳಿ ಅವರು ಜಸ್ಟ್ 4,000 ಮತಗಳ ಅಂತರದಲ್ಲಿ ಮಾತ್ರ ಗೆದ್ದಿದ್ದಂಥದ್ದು. ಈ ಬಾರಿ ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತನ್ನ ಪುತ್ರನ ಗೆಲ್ಲಿಸುವಂಥ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ಮಾಡಿದ್ದಾರೆ. ಇನ್ನೊಂದು ಕಡೆ ಜಗದೀಶ್ ಶೆಟ್ಟರ್ ಅವರು ಅವರನ್ನು ಗೆಲ್ಲಿಸುವಂಥ ನಿಟ್ಟಿನಲ್ಲಿ ಯಡಿಯೂರಪ್ಪನವರಾಗಿರ್ಬೋದು, ನರೇಂದ್ರ ಮೋದಿಯವರು ಕೂಡ ಅಲ್ಲಿ ಪ್ರಚಾರವನ್ನು ಮಾಡಿದ್ದಂಥದ್ದನ್ನು ನೀವು ಗಮನಿಸಿದ್ರಿ. ಸೊ ನೋಡಬೇಕು ಏನಾಗುತ್ತೆ ಈ ಲೋಕಸಭಾ ಕ್ಷೇತ್ರದಲ್ಲಿ ಅಂತ. ನೆಕ್ಸ್ಟ್ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ. ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಕೂಡ ಅಷ್ಟೇ, ಲೋಕಸಭೆ ಎಲೆಕ್ಷನ್ ಅಂತ ಬಂದಂತ ಸಂದರ್ಭದಲ್ಲಿ ಅದು ಬಿಜೆಪಿಯ ಭದ್ರಕೋಟೆ. ಬಿಜೆಪಿಯ ಭದ್ರಕೋಟೆ ಅಂದ್ರೆ ಪಿ ಸಿ ಗದ್ದಿಗೌಡರವರು ಸತತವಾಗಿ 4 ಲೋಕಸಭಾ ಕ್ಷೇತ್ರ ಅಂದ್ರೆ 4 ಲೋಕಸಭಾ ಎಲೆಕ್ಷನ್ ಇಂದ ಗೆದ್ಕೊಂಡು ಬರ್ತಾ ಇದ್ದಾರೆ 2004. ಈ ಬಾರಿ 5ನೇ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಇಳಿದಿರುವಂಥದ್ದು. ಪಿ ಸಿ ಗದ್ದಿಗೌಡರವರು ಗೆದ್ದೇ ಗೆಲ್ತಾರೆ ಅನ್ನುವಂಥ ವಿಶ್ವಾಸ ಒಂದ್ ಕಡೆ ಬಿಜೆಪಿಗೆ ಇರುವಂಥದ್ದು. ಅವರನ್ನ ಸೋಲಿಸುವಂತ ನಿಟ್ಟಿನಲ್ಲಿ ಸಂಯುಕ್ತ ಪಾಟೀಲ್ ಅವರು, ಶಿವಾನಂದ ಪಾಟೀಲ್ ಅವರ ಪುತ್ರಿಗೆ ಮಣಿಯನ್ನ ಹಾಕಲಾಗಿರುವಂಥದ್ದು. ಸಂಯುಕ್ತ ಪಾಟೀಲ್ ಅವರಿಗೆ ಆರಂಭದಲ್ಲಿ ವಿರೋಧ ವ್ಯಕ್ತವಾಗಿತ್ತು. ವೀಣಾ ಕಾಶ್ಯಪ್ಪನವರು ಅಲ್ಲಿ ಟಿಕೆಟ್ ಆಕಾಂಕ್ಷಿ ಆಗಿದ್ರು, ಆದರೆ ಅವರನ್ನು ಮನವೊಲಿಸಿ ನಂತರ ಪ್ರಚಾರದಲ್ಲಿ ಭಾಗಿಯಾಗಿಸುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿತ್ತು. ಸೊ ಕಾದು ನೋಡಬೇಕು ಯಾವ ರೀತಿಯಾಗಿ ಅಲ್ಲಿ ಫೈಟ್ ನಡೆಯುತ್ತೆ, ನಂತರ ಏನು ರಿಸಲ್ಟ್ ಬರುತ್ತೆ ಅನ್ನುವಂಥದ್ದನ್ನ. ಬಟ್ ಟಫ್ ಫೈಟ್ ಅಂತೂ ಈ ಬಾರಿ ಪಿ ಸಿ ಗದ್ದಿಗೌಡರವರು ಎದುರಿಸ್ತಾ ಇದ್ದಾರೆ. ಬಿಕಾಸ್ ಬಾಗಲಕೋಟೆಯ ಲೋಕಸಭಾ ಕ್ಷೇತ್ರದಲ್ಲಿ ಆಲ್ಮೋಸ್ಟ್ ಸುಮಾರು 5 ಹೆಚ್ಚು ಜನ
ಕಾಂಗ್ರೆಸ್ನ ಶಾಸಕರು ಇರುವಂತ ಹಿನ್ನೆಲೆಯಲ್ಲಿ ಗ್ಯಾರಂಟಿಗಳು ನಮ್ಮ ಕೈ ಹಿಡಿಯುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದೆ. ಈಗ ವಿಜಯಪುರ ಲೋಕಸಭಾ ಕ್ಷೇತ್ರವನ್ನ ನೋಡ್ತಾ ಹೋಗೋಣ. ಇದೊಂದು ಮೀಸಲು ಲೋಕಸಭಾ ಕ್ಷೇತ್ರ. ಇಲ್ಲಿ ಸತತವಾಗಿ ರಮೇಶ ಜಿಗಜಿಣಗಿ ಅವರು ಗೆದ್ದು ಬರ್ತಾ ಇದ್ದಾರೆ. ಒಮ್ಮೆ ಕೇಂದ್ರ ಸಚಿವರು ಕೂಡ ಆಗಿದ್ದಂಥವರು ರಮೇಶ್ ಜಿಗಜಿಣಗಿ ಅವರು. ಕೊನೆಯ ಬಾರಿಗೆ ನಾನು ಚುನಾವಣೆಯನ್ನು ಎದುರಿಸ್ತಾ ಇದ್ದೇನೆ ಅಂತ ಹೇಳ್ತಾ ಈಗ ಆಲ್ರೆಡಿ ಚುನಾವಣಾ ಭೇಟೆಗೆ ಅಂದರೆ ಮತ ಭೇಟೆಗೆ ಇಳಿದಿದ್ರು. ಸೊ ಎಷ್ಟು ಮಟ್ಟಿಗೆ ಮತದಾರರು ಅವರನ್ನು ಕೈ ಹಿಡಿತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಇನ್ನು ಕಾಂಗ್ರೆಸ್ನಿಂದ ರಾಜು ಅಲಗೂರ್ ಅವರು, ಇವರು ಎಂ ಬಿ ಪಾಟೀಲ್ ಅವರ ರೈಟ್ ಹ್ಯಾಂಡ್ ಅಂತಲೇ ಹೇಳಲಾಗುತ್ತೆ. ಮಾಜಿ ಶಾಸಕರು ಇವರು. ರಾಜು ಅಲಗೂರ್ ಅವರಿಗೆ ಟಿಕೆಟನ್ನು ಕೊಡಲಾಗಿರುವಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕೂಡ ಅಲ್ಲಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತಾ ಇರುವಂಥದ್ದು. ಈ ಬಾರಿ ವಿಜಯಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದು ನಾವು ತೋರಿಸ್ತೀವಿ ಅನ್ನುವಂಥದ್ದನ್ನು ಎಂ ಬಿ ಪಾಟೀಲ್ ಅವರು ಹೇಳ್ತಾ ಇದ್ರು. ಅಂದರೆ ಬಿ ಜೆ ಪಿಯನ್ನು ಸೋಲಿಸ್ತೀವಿ ಅನ್ನುವಂಥ ದೃಢ ವಿಶ್ವಾಸ ಅವರಿಗೆ ಇರುವಂಥದ್ದು. ಕಾದು ನೋಡಬೇಕು ಬಾಗಲಕೋಟೆ ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲಿ ಏನಾಗುತ್ತೆ ಅನ್ನುವಂಥದ್ದನ್ನು. ಇನ್ನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರ, ಮಲೆನಾಡು ಭಾಗದ ಅತ್ಯಂತ ಪ್ರಮುಖ ಜಿಲ್ಲೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ, ಸ್ಪೆಷಲಿ ಬಿ ಜೆ ಪಿಯ ಭದ್ರಕೋಟೆ ಆಗಿದೆ. 2009 ಈಚೆಗೆ ನಾವು ನೋಡೋದಾದರೆ ಬಿ ಜೆ ಪಿ ಮತ್ತು ಬಿ ಎಸ್ ವೈ ಭದ್ರಕೋಟೆ, ರಾಜ್ಯದ ಮಾಸ್ ಲೀಡರ್ ಅಂತ ಕರೆಸ್ಕೊಳ್ಳುವಂಥ ಯಡಿಯೂರಪ್ಪನವರ ಕೋಟೆಯಲ್ಲಿ ಇದುವರೆಗೂ ಕೂಡ ಅವರ ಪುತ್ರ ಗೆದ್ಕೊಂಬಂದಿದ್ದಾರೆ. 2009 ಮೊದಲ ಎಲೆಕ್ಷನ್ನಲ್ಲೇ ಬಂಗಾರಪ್ಪ ಅವರನ್ನ ಸೋಲಿಸಿದ್ರು. 2014 ನಡೆದಿದ್ದಂಥ ಚುನಾವಣೆಯಲ್ಲಿ ಯಡಿಯೂರಪ್ಪನವರು ಸ್ವತಃ ನಿಂತ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಗೀತಾ ಶಿವರಾಜ್ಕುಮಾರ್ ನಿಂತಿದ್ರು, ಹೀನಾಯವಾಗಿ ಸೋಲನ್ನು ಕಂಡಿದ್ರು. ಗೀತಾ ಶಿವರಾಜ್ಕುಮಾರ್ 3,62,000 ಮತಗಳ ಅಂತರದಲ್ಲಿ ಸೋಲನ್ನ ಕಂಡಿದ್ರು. ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಇಲ್ಲಿ ಕುಟುಂಬದ ರಾಜಕಾರಣ ಸ್ಪೆಷಲಿ ಇರುವಂಥದ್ದು, ಯಾಕೆಂದರೆ ಬಂಗಾರಪ್ಪ ಫ್ಯಾಮಿಲಿ ವರ್ಸಸ್ ಯಡಿಯೂರಪ್ಪ ಫ್ಯಾಮಿಲಿ ಅವರ ನಡುವಿನ ಚುನಾವಣಾ ಒಂದು ಯುದ್ಧಕ್ಕೆ ಮತ್ತೊಂದು ಚುನಾವಣೆ ಸಾಕ್ಷಿಯಾಗ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಗೀತಾ ಶಿವರಾಜ್ಕುಮಾರ್ ಅವರು 2ನೇ ಬಾರಿಗೆ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಇನ್ನು 3 ಬಾರಿ ಸಂಸದರಾಗಿ ಒಮ್ಮೆ ಶಾಸಕರಾಗಿರುವಂಥ ರಾಘವೇಂದ್ರ ಅವರು ಮತ್ತೊಮ್ಮೆ ಗೆಲ್ತಾರ ಅನ್ನುವಂಥದ್ದಕ್ಕೆ ಈ ಚುನಾವಣೆ ರಿಸಲ್ಟಲ್ಲಿ ಕಾದು ನೋಡಬೇಕು. ಬಿಕಾಸ್ ಇಲ್ಲಿ ಗೀತಾ ಶಿವರಾಜ್ಕುಮಾರ್, ರಾಘವೇಂದ್ರ, ಯಡಿಯೂರಪ್ಪ ಇವರಿಬ್ಬರೇ ಅಲ್ಲ, ಈಶ್ವರಪ್ಪ ಅವರು ಕೂಡ ಸ್ಪರ್ಧೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಡುತ್ತೆ ಅಂತ ಹೇಳಲಾಗ್ತಾ ಇದೆ. ಬಟ್ ಕಾದು ನೋಡಬೇಕು, ಬಿಕಾಸ್ ಲೋಕಸಭೆ ಎಲೆಕ್ಷನ್ ಬಂದಾಗ ಪಕ್ಷೇತರ ಅಭ್ಯರ್ಥಿಗಳು ಅನ್ನುವಂಥದ್ದು ಆಲ್ಮೋಸ್ಟ್ ಗೌಣವಾಗಿಬಿಡ್ತಾರೆ. ಬಟ್ ಈಶ್ವರಪ್ಪನವರು ಕಣದಲ್ಲಿ ಇರುವಂಥ ಹಿನ್ನೆಲೆಯಲ್ಲಿ ಅವ್ರು ಎಷ್ಟು ಮಟ್ಟಿಗೆ ಯಾರನ್ನ ಸೋಲಿಸುವಂಥ ನಿಟ್ಟಿನಲ್ಲಿ ಪ್ರಭಾವವನ್ನು ಬೀರ್ಬೋದು ಅನ್ನುವಂಥದ್ದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360° ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.